ನೀವು ಕಾರಣ ನಿಮ್ಮ ಜೊತೆಯಲ್ಲಿ ಇವತ್ತಿನ ದಿನ ಬಹಳ ವಿಶೇಷವಾಗಿ ನಾನೇನಾದರೂ ನನ್ನ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಿದ್ದೀನಿ ಅಂತಂದ್ರೆ ಇವತ್ತು ಕರೋನಾ ಬಂದು ಬೆಂಗಳೂರಲ್ಲಿ ಎಷ್ಟು ಸಮಸ್ಯೆಗಳಾದರೂ ಅದನ್ನು ಎದುರಿಸಿದಂತ ಧೀಮಂತ ನಾಯಕರಂತ ನಮ್ಮ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಅಶೋಕ್ ಅಣ್ಣವರು ಅವೆಲ್ಲ ನೋಡ್ತಾ ಇದ್ದೀರಾ ಮಳೆ ಬಂದು ರಸ್ತೆ ಹಾಳಾಯ್ತು ಅಂದ್ರು ಕೇವಲ 5 ಪಿಡಿಪಿಡಿಯಿಂದ ಹೆಚ್ಚು ಕಮ್ಮಿ 45 ಕಿಲೋಮೀಟರ್ ಬನ್ನೇರುಘಟ್ಟ ರಸ್ತೆ ಹೊಸೂರು ರಸ್ತೆವರೆಗೂ ಅಭಿವೃದ್ಧಿಯನ್ನ ಕೊಟ್ಟಿದ್ದಾರೆ ಜೊತೆಯಲ್ಲಿ ಪಂಚಾಯತಿಗಳಿಗೆ ಮಿನಿಮಮ್ ಅಂದ್ರೆ ಒಂದೊಂದು ಪಂಚಾಯತಿಗೆ ಸಾಹೇಬರು ಮೂರು ಚೆನ್ನಾಗಿದ್ದಾಗ ಚೆನ್ನಾಗಿ ಸೈನ್ ಮಾಡಿಸಿ 200 ಕೋಟಿ ಹಣವನ್ನು ನಾನು ಪಂಚಾಯತಿ ಲಿಮಿಟಲ್ಲಿ ಕೆಲಸವನ್ನ ಮಾಡ್ತಿದ್ದೆ ಜೊತೆಯಲ್ಲಿ ನೀವೆಲ್ಲ ನೋಡ್ತಾ ಇದ್ದೀರಾ ಇವತ್ತಿನ ದಿನ ಆಕ್ಷನ್ ಬನ್ನೇರುಘಟ್ಟ ಕನಕಪುರ ರಸ್ತೆಯಿಂದ ಬನ್ನೇರುಘಟ್ಟ ರಸ್ತೆ ಕೃಷ್ಣ ಮೋಟ್ಲ ಹತ್ರ ಮೊದಲು ನಡ್ಕೊಂಡು ಹೋಗಕ್ಕೆ ಆಗ್ತಿಲ್ಲ ಇವತ್ತು ಯಾವುದಾದರೂ 60ನೇ ಶತಮಾನದ ಅಂಬಾಸಡರ್ ಕಾರ್ ಇದ್ರೂ ಸಲೀಸಾಗಿ ಹೋಗುವಂತ ರಸ್ತೆಯನ್ನ ಮುಖ್ಯಮಂತ್ರಿಗಳ ಸಹಕಾರದಿಂದ ಮಾಡ್ತಾ ಇದೆ ಇವತ್ತು ಕೇಲಿ ಕಾಲೇಜಿಂದ ಹಿಡಿದು ಯಶವಂತಪುರ ಬಾರ್ಡ್ ವರ್ಗೂ ಡಬಲ್ ರೋಡ್ ಅನ್ನ ಮಾಡ್ತಾ ಇದೆ ಇವತ್ತು ಬೇಗೂರ್ ಬಹಳ ಸಂತೋಷ ಪಡುವಂತ ಕಾರ್ಯಕ್ರಮ ಇವತ್ತಿನ ದಿನ ಊರಬ್ಬ ಇದರ ಮುಖಾಂತರ ಇವತ್ತು ಏನೆಲ್ಲ ನಾನು ಸಾಧನೆಗಳನ್ನು ಹೇಳಿದ್ದೀನಿ ಇವತ್ತಿನಿಂದ ಅದು ನಮಗೆ ಅರ್ಪಣೆ ಮಾಡ್ತಿದ್ದೀರಾ ನಮ್ಮ ಕ್ಷೇತ್ರಕ್ಕೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತಿನ ದಿನ ನೀವು ನೋಡ್ತಾ ಇದ್ದೀರಾ ಬಹಳ ಖುಷಿ ಆಗ್ತಿದೆ ಕಾರಣ ನಾವೆಲ್ಲ ಅಡುಗೆ ಮಾಡ್ತೀನಿ ಎಲ್ಲ ಒಗ್ಗರಣೆನೂ ಮಾಡ್ತೀನಿ ಈ ಚಟಪಟ ಅನ್ನುವಂಥ ಸಾಸ್ವೆ ಯಾಕೋ ಒಬ್ಬ ವ್ಯಕ್ತಿ ಬರ್ತಾನೆ ಅಂತೇಳಿ ಈ ಮುಖಾಂತರ ನನ್ನ ಕ್ಷೇತ್ರ ಅಭಿವೃದ್ಧಿಯನ್ನು ಉದ್ಘಾಟನೆಯನ್ನು ಮುಖ್ಯಮಂತ್ರಿಗಳ ಮುಖಾಂತರ ಮಾಡಿಸ್ತಾ ಇರ್ತೀನಿ ಜೊತೆಯಲ್ಲಿ ನಮ್ಮ ನಾಯಕರಾದಂಥ ರಾಜಕೀಯವಾಗಿ ನಮ್ಮ ಅಣ್ಣ ಅತ್ತೆ ನನ್ನ ಸಾಕಿ ಬೆಳೆಸಿದ್ರು ಇವತ್ತಿನ ರಾಜಕೀಯದ ಗುರುಗಳಾಗಿರುವಂಥ ನಮ್ಮ ನಾಯಕರು ಆಗಿರುವಂಥ ಜೊತೆಯಲ್ಲಿ ಇವತ್ತು 94 ನಿಮಿಷರಪ್ಪ ಏ ನಿಮಿಷರೇ 94 ಸಿ ಹಕ್ಕುಪತ್ರಗಳನ್ನು ಕೊಟ್ಟು ನನ್ನ ಕ್ಷೇತ್ರದಲ್ಲಿ ಲ್ಯಾಂಡ್ ರ್ಯಾಂಟ್ ಲ್ಯಾಂಡ್ಗಳನ್ನು ಕೊಟ್ಟು ಎಲ್ಲ ಕಡೆ ಪಶಾಣಿಕೆ ಜಾಗವನ್ನು ಅಲಾಟ್ಮೆಂಟ್ ಮಾಡಲಿಕ್ಕೆ ಶಾಲೆಗೆ ಅಲಾಟ್ಮೆಂಟ್ ಮಾಡಲಿಕ್ಕೆ ರೆವೆನ್ಯೂಲಿ ಕ್ರಾಂತಿಯನ್ನು ತಂದು ಅವರು ಸಾರಿಗೆ ಸಚಿವರಾದಾಗಿಂದ ಹಿಡಿದು ಇವತ್ತವರೆಗೂ ನಿಂದು ಅವ್ರ ಹಿಂದೆನೇ ಇದ್ದು ಎಲ್ಲ ಅಭಿವೃದ್ಧಿಗೆ ಒಟ್ಟಾಗಿ ಕೆಲಸ ಮಾಡ್ತಿದ್ದೀನಿ ರಾಜಕೀಯದ ನಿಜವಾದ ಗುರುಗಳು ಅಂತಂದರೆ ನಮ್ಮ ಅಶೋಕ್ ಅಣ್ಣ ಅಂತ ಹೇಳಿದ್ರೆ ತಪ್ಪೇ ಇಲ್ಲ ಮುಂದಿನ ದಿನದಲ್ಲಿ ಅವ್ರು ಇರೋವರೆಗೂ ಅವ್ರ ಹಿಂದೆ ರಾಮ ಲಕ್ಷ್ಮಣ ಇದ್ದಂಗೆ ಅಶೋಕ್ ಅಣ್ಣ ಬೊಮ್ಮಯ್ಯಣ್ಣ ಬಹಳ ಶ್ರದ್ಧೆ ನಿಷ್ಠೆಯಿಂದ ಪಾರ್ಟಿ ಇವತ್ತು ಭಾರತೀಯ ಜನತಾ ಪಾರ್ಟಿ ನಾವು ಗೆದ್ದೇ ಗೆಲ್ತೀವಿ ಸರ್ಕಾರ ತರೋದ್ರಲ್ಲಿ ಯಾವುದೇ ಸಂಶಯ ಬೇಡ ಇವತ್ತಿಂದ ನರೇಂದ್ರ ಮೋದಿ ಅವರು ಇಷ್ಟು ಯಾಕೆ ಕರ್ನಾಟಕಕ್ಕೆ ಬರ್ತಿದ್ದಾರೆ ಅಂದರೆ 3 ವರ್ಷದಿಂದ ಒಂದಲ್ಲ ಒಂದು ಅಭಿವೃದ್ಧಿಯನ್ನು ಡೆಲ್ಲಿಯಿಂದ ಅಪ್ರೂವಲ್ ಅನ್ನು ಮಾಡ್ತೀವಿ ಕೆಲಸ ಬಂಡೂರಿಗೆ ತರಬೇಕಂದ್ರೆ ಎಷ್ಟು ಕಷ್ಟ ಆಯ್ತು ಸಾಹೇಬ್ರೆ ನಡೆದು ಸ್ಟ್ರೈಕ್ ಮಾಡಿದಂಥ ಕಲ್ಸಾ ಬಂಡೇರಿಯನ್ನು ಮೈಸೂರು ರಸ್ತೆಗಳನ್ನು ಹೆಲಿಕಾಪ್ಟರ್ ತುಮಕೂರಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋದು ಇವೆಲ್ಲ ತರಬೇಕು ಅಂತಂದರೆ 3 ವರ್ಷದ ಶ್ರಮ ಇವತ್ತು ನರೇಂದ್ರ ಮೋದಿಯವರು ನಮ್ಮ ಕರ್ನಾಟಕಕ್ಕೆ ಕೊಟ್ಟಂಥ ಕೊಡುಗೆ ಏನಾದ್ರು ಇದ್ದರೆ ಅದು ಮುಖ್ಯಮಂತ್ರಿಗಳ ಮುಖಾಂತರ ಹೇಳೋದಕ್ಕೆ ಭಾಳ ವಿಶೇಷವಾಗಿ ಸಂತೋಷ ಪಡ್ತಾ ಇದ್ದೀನಿ ಅಶೋಕ್ ಅಣ್ಣವರು ಆ ಥರ ಬೀಳ್ದಿರ ಸಮಾಧಾನವಾಗಿ ಅವ್ರ ಕ್ಷೇತ್ರದಲ್ಲೇ ಇದ್ದಂಗೆ ಇದ್ದು ನಾವು ಒಳ್ಳೆಯದನ್ನು ಬಯಸಿ ಅಂತ ಕೇಳ್ಕೊಂಡ್ವಿ